ಕಂದಿಕೊಂಡ ಎಂಬ ಊರ ಪಕ್ಕದಲ್ಲೇ ಇರೋ ಒಂದು ಅಡವಿಯಲ್ಲಿ ಎಷ್ಟೋ ಕಾಲದಿಂದ ಒಂದು ಸಾಧು ತಪಸ್ ಮಾಡುತ್ತಾ ಎಷ್ಟೋ ಶಕ್ತಿಗಳನ್ನು ಸಂಪಾದಿಸ್ತಾ ಇರ್ತಾನೆ. ಹಾಗೆ ಶಕ್ತಿಗಳು ಬಂದ್ಮೇಲೂ ಆತನು ಆತನ ತಪಸ್ಸನ್ನು ನಿಲ್ಲಿಸದೆ ಇನ್ನಷ್ಟು ಶಕ್ತಿಗಾಗಿ ತಪಸ್ಸನ್ನು ಮುಂದುವರೆಸ್ತಿರ್ತಾನೆ. ಒಂದಿನ ಆಕಾಶವಾಣಿ ಕೇಳಿಸುತ್ತೆ, ಓ ತಪಸ್ವಿ, ನಿನ್ ಭಕ್ತಿ ಜಾಸ್ತಿ ಆಗ್ತಿದೆ. ಇಷ್ಟು ದಿನ ನೀನು ತಪಸ್ಸಿಂದ ಪಡೆದಿರೋ ಶಕ್ತಿಯನ್ನ ಲೋಕ ಕಲ್ಯಾಣಕ್ಕೆ ಉಪಯೋಗಿಸದೆ ಶಕ್ತಿಗಳು ಹೊಂದುತ್ತಾನೇ ಇದೆಯಾ? ಆದ್ರಿಂದ ಈ ಪೌರ್ಣಮಿಯೊಳಗಡೆ ನಿನ್ ಶಕ್ತಿಗಳನ್ನು ಒಂದು ಒಳ್ಳೆ ಕಾರ್ಯಕ್ಕಾಗಿ ಉಪಯೋಗಿಸದೇ ಇದ್ದಾಗ ನಿನ್ ಎಲ್ಲ ಶಕ್ತಿನೂ ಮತ್ತೆ ಹಿಂತಿರುಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಇನ್ಮೇಲೆ ಮತ್ತೆ ತಪಸ್ ಮಾಡಿ ನಿನ್ಗೆ ಇನ್ನಷ್ಟು ಶಕ್ತಿ ಪಡೆಯೋ ಅರ್ಹತೆನೂ ಹೋಗ್ಬಿಡುತ್ತೆ. ಹುಷಾರು ಅಂತ ಆಕಾಶವಾಣಿ ಹೆಚ್ಚರ ಮಾಡುತ್ತೆ. ಅದನ್ ಕೇಳಿದ ಸಾಧು ಹೀಗ ಅನ್ಕೊಳ್ತಾನೆ, ಅಯ್ಯೋ, ಆ ದೈವಕ್ಕೆ ನನ್ ಮೇಲೆ ಕೋಪ ಬರೋದಕ್ಕೂ ಮುಂಚೆನೆ ನನ್ ಶಕ್ತಿಗಳನ್ನೆಲ್ಲದನ್ನೂ ಅರ್ಧ ಸದ್ವಿನಿಯೋಗಿಸಿ ಒಳ್ಳೇದಕ್ಕೋಸ್ಕರ ಮಾಡಬೇಕು ಅಂತ ಅನ್ಕೊಂಡು ಅವನ್ ತಪಸ್ಸನ್ನ ತಾತ್ಕಾಲಿಕವಾಗಿ ಮುಗಿಸಿ ಒಳ್ಳೆ ಕೆಲಸಗಳಿಗಾಗಿ ಶಕ್ತಿಗಳನ್ನು ಬಳಸೋದಕ್ಕಾಗಿ ಆ ಪಕ್ಕದಲ್ಲೇ ಇರೋ ಕಂದಿಕೊಂಡ ಎಂಬ ಊರಿಗೆ ಬರ್ತಾನೆ. ಆ ಊರಲ್ಲಿ ಗೋಪಾಲಂ ಎಂಬ ಒಂದು ಜಮೀನ್ದಾರ್ ಇರ್ತಾನೆ. ಆತನು ಆತನ ಪೂರ್ವಿಕರಿಂದ ಬಂದ ಆಸ್ತಿಗಳಿಂದ ತುಂಬಾ ಜನ ಮಕ್ಕಳನ್ನ ಅನಾಥೆಯರಿಗೆಲ್ಲ ಅವರ ಆಲ್ನೆ ಪಾಲ್ನೆ ನೋಡಿ ಅವ್ರನ್ನೆಲ್ಲ ಓದಿಸ್ತಿರ್ತಾನೆ. ಅದಕ್ಕೆ ಕಾರಣ ಅವನ್ ಜೀವನದಲ್ಲಿ ಮದ್ವೆ ಮಕ್ಕಳು ಇಲ್ದೇ ಇರೋದೆ. ಅದೇ ವಿಷಯ ಅವನ ಹತ್ರ ಕೆಲಸ ಮಾಡ್ತಾ ಇರೋ ಒಂದು ದೂರದ ನೆಂಟರು ಗೋಪಾಲಂ ಪಿ ಎ ಆಗಿರೋ ಕಿಶೋರ್ಗೆ ಇಷ್ಟ ಆಗಲ್ಲ. ಆತ ಹೀಗನ್ಕೊಳ್ತಾನೆ, ಕೋಟಿಗೆ ಬೆಲೆ ಬಾಳೋ ಈ ಆಸ್ತಿನ ಇನ್ನೂ ಬೆಳೆಸ್ದೆ ಹೀಗೆ ಭಿಕಾರಿಗಳಿಗೆಲ್ಲ ಇದನ್ನ ಖರ್ಚು ಮಾಡಿಬಿಡ್ತಾ ಇದ್ದಾನೆ. ಅವನ್ಗೆ ಈ ಆಸ್ತಿ ಅವಸರ ಇಲ್ಲಾಂದ್ರೆ ನನಗ್ ಕೊಡ್ಬೋದಿತ್ತಲ್ಲ. ಆದ್ರೂ ಅವನೇನ್ ಕೊಡೋದು, ನಾನು ಏನೋ ಒಂದ್ ಗೋಲ್ಮಾಲ್ ಮಾಡಿ ಆ ಆಸ್ತಿನ ಪೂರ್ತಿ ನನ್ ವಶ ಮಾಡ್ಕೋತೀನಿ ಅಂತ ಕಿಶೋರ್ ಅನ್ಕೊಳ್ತಾನೆ. ನಂಬಿಕೆಯಿಂದ ಗೋಪಾಲ್ ಕಿಶೋರ್ ಕೇಳಿದ ಡಾಕ್ಯುಮೆಂಟ್ಸ್ ಮೇಲೆ ಆಗಾಗ ಸೈನ್ ಮಾಡೋದ್ರಿಂದ ಗೋಪಾಲಮ್ಮ ಆಸ್ತಿಯೆಲ್ಲ ಮೋಸ ಮಾಡಿ ಕಿಶೋರ್ ಹೆಸರು ಮೇಲೆ ಬದಲಾಯಿಸ್ಕೋಬಿಡ್ತಾನೆ. ಅದಕ್ಕೆ ಸೈನ್ ಮಾಡ್ತಾನೆ ಗೋಪಾಲ್. ಆಗ ಒಂದಿನ ಕಿಶೋರ್ ಅವನ ನಿಜ ಸ್ವರೂಪವನ್ನ ಗೋಪಾಲ್ ಮುಂದೆ ತೋರಿಸ್ತಾನೆ. ಕಿಶೋರ್, ಏನಿದು, ನಿನ್ನೆ ನಾನು ಮಕ್ಕಳು ಓದ್ಗೋಸ್ಕರ ಕಳಿಸಿದ ಚೆಕ್ ಬೌನ್ಸ್ ಆಗಿದೆಯಂತೆ, ಯಾಕೆ? ಬ್ಯಾಂಕಲ್ಲಿ ಹಣ ಇಲ್ವಾ? ಯಾಕಿಲ್ಲ, ಬೇಕಾದಷ್ಟು ಹಣ ಬ್ಯಾಂಕಲ್ಲಿದೆ. ಮತ್ತೆ ಯಾಕೆ ಚೆಕ್ ಬೌನ್ಸ್ ಆಯ್ತು? ಯಾಕೆ ಅಂದ್ರೆ ಆ ಹಣದ ಮೇಲಾಗ್ಲಿ ಈ ಆಸ್ತಿ ಮೇಲಾದ್ರೂ ನಿನಗೆ ಯಾವ ಹಕ್ಕು ಇಲ್ಲ ಅನ್ನೋದಕ್ಕೆ. ನನಗ ಏನ್ ಕಿಶೋರ್ ಏಕವಚನದಲ್ಲಿ ಕರಿತಾ ಇದೀಯಾ? ಏನಾಯ್ತು ನಿನಗೆ? ಆಗಿದ್ ನನಗಲ್ಲ, ನಿನಗೆ. ಈಗ ಈ ಆಸ್ತಿಯಿಂದ ನಿನಗೆ ಯಾವ ಸಂಬಂಧನೂ ಇಲ್ಲ. ಆಸ್ತಿಯೆಲ್ಲ ನಿನ್ನಿಷ್ಟಕ್ಕೆ ನನಗೆ ಬರ್ಕೊಟ್ಟಿರೋ ಥರ ಡಾಕ್ಯುಮೆಂಟ್ಸ್ ಇದೆ ಅಂತ ಕಿಶೋರ್ ಹೇಳಿ ಆತ ಇಷ್ಟು ದಿನ ಮಾಡಿರೋ ಪ್ಲಾನ್ ಎಲ್ಲ ವಿವರ ಕೊಡ್ತಾನೆ. ಆಗ ಗೋಪಾಲಂ ಕಿಶೋರಂದಿಗೆ ಹೀಗಂತಾನೆ, ನೀಚನೆ, ಚಿಕ್ಕ ಮಕ್ಕಳಿಗೆ ಇಡೋ ಆಹಾರವನ್ನ ಎಳ್ಕೊಂಡಿದ್ಯಾ, ನೀನ್ ಯಾವುದೋ ಒಂದಿನ ನಾಶ ಆಗೋಗ್ತೀಯ ಅಂತ ಗೋಪಾಲಂ ಹೇಳಿ ಹುಟ್ಟಿದ ಬಟ್ಟೆಯಲ್ಲೇ ಹಾಗೆ ಹೊರಗಡೆ ಹೋಗ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಅವ್ರ ಪೂರ್ವಿಕರು ಬಿಟ್ಟೋದ ಒಂದು ಕಾರನ್ನು ಎತ್ಕೊಂಡು ಹೋಗ್ತಾನೆ. ಆಗ ಹೀಗ ಅನ್ಕೊಳ್ತಾನೆ ಗೋಪಾಲಂ, ನೆಂಟ್ರು ಅದು ನಮ್ ಕೆಳಗಡೆ ಕೆಲಸ ಮಾಡೋನು ಅಂತ ಹುರುಡಾಗಿ ನಂಬಿದ್ದಕ್ಕೆ ನನ್ನ ಆಸ್ತಿನೆಲ್ಲ ಎಳ್ಕೊಂಡ. ಪಾಪ, ಈಗ ನನ್ ಮೇಲೆ ಆಧಾರ ಪಟ್ಟಿರೋ ಮಕ್ಕಳ ಭವಿಷ್ಯ ಏನು ಅಂತ ಗೋಪಾಲಂ ನೋವು ಪಡ್ತಿದ್ದಾಗ ಹಠಾತ್ ಆಗಿ ಆ ಸಾಧು ಗೋಪಾಲಂ ಹಿಂದೆ ಸೀಟಲ್ಲಿ ಪ್ರತ್ಯಕ್ಷ ಆಗಿ ಹೀಗಂತಾನೆ, ಚಿಂತೆ ಪಡ್ಬೇಡಪ್ಪ, ನೀನ್ ಮಾಡ್ಬೇಕು ಅನ್ಕೊಂಡಿರೋ ಸತ್ಕಾರ್ಯಕ್ಕೆ ನಾನ್ ಜೊತೆ ಇರ್ತೀನಿ ಅಂತ ಸಾಧು ಅನ್ನೋದ್ರಿಂದ ಮೊದ್ಲಲ್ಲಿ ಗೋಪಾಲ್ ಸ್ವಲ್ಪ ಗಾಬರಿ ಆಗ್ತಾನೆ. ಆ ನಂತರ ಸಾಧು ಗೋಪಾಲ್ಗೆ ನಡೆದಿದ್ದೆಲ್ಲ ಹೇಳಿದ್ಮೇಲೆ ಗೋಪಾಲ್ಗೂ ವಿಷಯ ಅರ್ಥ ಆಗುತ್ತೆ. ಆಗ ಸಾಧು ಒಂದ್ ಕಡೆ ಒಂದು ಮಾಯಾ ವಲಯವನ್ನ ಅವನ ಶಕ್ತಿಗಳಿಂದ ಸೃಷ್ಟಿ ಮಾಡ್ತಾನೆ. ಆಗ ಗೋಪಾಲಂ ಆ ಮಾಯಾ ವಲಯದ ಮೇಲೆ ಅವನ್ ಕಾರನ್ನ ತಗೊಂಡು ಹೋಗ್ತಾನೆ. ಅದು ಹಣದ ಕಟ್ಟಿರೋ ಕಾರ್ ಆಗಿ ಬದಲಾಗ್ಬಿಡುತ್ತೆ. ಆ ವಲಯ ಈಚೆ ಬರುತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಲೆಕ್ಕ ಇಲ್ದಿರೋಷ್ಟು ಹಣ ಬರೋದ್ರಿಂದ ಜಮೀನ್ದಾರ್ ಗೋಪಾಲಂ ಕಿಶೋರ್ ಅವನ್ಗೆ ಮಾಡಿದ ಮೋಸದಿಂದ ಅವನ್ನ ಜೈಲಿಗೆ ಕಳಿಸಿ ಅವನ ಆಸ್ತಿನ ಮತ್ತೆ ಸ್ವಾಧೀನ ಮಾಡ್ಕೋತಾನೆ. ಈಗ ಸ್ವಾದು ಮೂಲಕ ಬಂದಿದ್ದ ಮ್ಯಾಜಿಕಲ್ ವೆಹಿಕಲ್ ಹಣ ಒಂದಿಗೆ ಅವನ ಆಸ್ತಿನ ಮಾರ್ಕೊಂಡು ಯಾವತ್ತಿನಂತೆ ಎಷ್ಟೋ ಅನಾಥರ ಒಳ್ಳೇದು ಕೆಟ್ಟದು ನೋಡಿ ಅವನ ಜೀವನವನ್ನ ಕಳೀತಾನೆ ಗೋಪಾಲಂ. ಅತಿ ಆಸೆ ನೋಡಿಸಿದ ಕಿಶೋರ್ ಜೈಲ್ಗೆ ಹೋಗ್ತಾನೆ. ಈ ವಿಧವಾಗಿ ಒಂದು ಸಾಧುವಿನ ಶಕ್ತಿಗಳನ್ನ ಗೋಪಾಲಂ ಎಂಬ ಒಂದು ಒಳ್ಳೆ ವ್ಯಕ್ತಿ ಮೇಲೆ ಸದ್ವಿನಿಯೋಗ ಮಾಡಿದ್ರೆ ಅದು ಎಷ್ಟೋ ಅನಾಥರಿಗೆ ಜೀವನ ಆಗುತ್ತೆ. ನಂದಿವಾಕು ಎಂಬ ಊರಲ್ಲಿ ಕನಕಯ್ಯ ಎಂಬ ವ್ಯಕ್ತಿ ಫುಟ್ಪಾತ್ ಮೇಲೆ ಬಟ್ಟೆ ಮಾರ್ಕೊಂಡು ಜೀವನ ಸಾಗಿಸ್ತಿರ್ತಾನೆ. ಆತ ಒಂದು ಖಾಲಿ ಸ್ಥಳದಲ್ಲಿ ಸಂಚಿಗಳಿಂದ ಮಾಡಿರೋ ಒಂದು ಚಿಕ್ಕ ಟೆಂಟ್ ಹೌಸ್ ಅಲ್ಲಿ ಅವ್ರ ಹೆಂಡತಿ ಒಂದೇ ಒಂದು ಮಗಳು ಮುನ್ನಿಯೊಂದಿಗೆ ಸೇರಿ ಜೀವಿಸ್ತಿರ್ತಾರೆ. ಆತನು ದಿನ ಎಲ್ಲ ಆ ಫುಟ್ಪಾತ್ ಮೇಲೆ ಬಟ್ಟೆ ಮಾರಿದ್ರು ಆತ ಎಷ್ಟು ಅನ್ಕೊಳ್ತಾನೋ ಅಷ್ಟು ಸಂಪಾದನೆ ಆತನಿಗೆ ಬರ್ತಾ ಇರ್ಲಿಲ್ಲ. ಆಗ ಒಂದಿನ ಅವನ್ ಹೆಂಡತಿ ಹೀಗಂತಾಳೆ, ಏನಯ್ಯ ಬೇಡ ಬೇಡ ಅಂತ ಹೇಳಿದ್ರು
ಇರೋ ಸ್ವಲ್ಪ ಹಣನೂ ತಗೊಂಡೋಗಿ ಆ ಬಟ್ಟೆ ಮೇಲೆ ಇನ್ವೆಸ್ಟ್ ಮಾಡಿದೆ. ನೋಡು, ಆ ಬಟ್ಟೆನೂ ಮಾರಕ್ಕಾಗಲ್ಲ, ಹಾಕಿರೋ ಹಣನೂ ವಾಪಸ್ ಬರಲ್ಲ. ನಮ್ಗೆ ತಿನ್ನೋಕೆ ತಿಂಡಿ ಇಲ್ದಿದ್ರು ನಮ್ಮ ಮನೆಯಲ್ಲಿ ಒಂದು ಹೊಸ ಬಟ್ಟೆ ಮೂಟೆ ಇದೆ. ಇದು ಸರಿಯಾದ ಯೋಜನೆನಾ ಹೇಳು? ನನ್ನೇನ್ ಮಾಡು ಅಂತೀಯ? ಕಡಿಮೆ ದುಡ್ಡಿಗೆ ಬಟ್ಟೆ ಬರ್ತಿದ್ಯಾ ಅಂತ ಕೊಂಡ್ಕೊಂಡೆ. ಆದ್ರೆ ನನ್ನ ಪರಿಸ್ಥಿತಿ ನೋಡಿದ್ರೆ ಕೊಂಡ್ಕೊಳ್ಳೋರು ನನ್ನ ಹತ್ರ ಯಾರೂ ಬಂದು ಕೊಂಡ್ಕೊಳ್ತಿಲ್ಲ. ಕನಿಷ್ಠ ನನ್ನ ಮಗಳಿಗೆ ಒಂದೊತ್ತು ಗಂಜಿ ಕೂಡ ಹಾಕ್ತಿರೋ ಪರಿಸ್ಥಿತಿಯಲ್ಲಿದ್ದೀನಿ ನಾನು ಅಂತ ಕನಕರಾವ್ ಯೋಚನೆ ಮಾಡ್ದ. ಅದೇ ದಿನ ರಾತ್ರಿ ತುಂಬಾ ಗಾಳಿ ಬರೋದ್ರಿಂದ ಅವ್ರಿಗಿರೋ ಆ ಸ್ವಲ್ಪ ನೆರಳು ಸಹ ಗಾಳಿಗೆ ಹಾರೋಗುತ್ತೆ. ಕನಕರಾವ್ ಹತ್ರ ಆ ಹೊಸ ಬಟ್ಟೆ ಮೂಟೆ ಬಿಟ್ರೆ ಬೇರೆ ಏನೂ ಇಲ್ಲ. ಆ ಬೆಳಿಗ್ಗೆನೆ ಮತ್ತೆ ಫುಟ್ಪಾತ್ ಮೇಲೆ ಬಟ್ಟೆ ಮಾರಾಟಕ್ಕಿಟ್ಟಾಗ ಮುನ್ಸಿಪಾಲ್ಟಿಯವ್ರು ಬಂದು ಫುಟ್ಪಾತ್ ಮೇಲೆ ಆಕ್ರಮಿಸಿದ ವ್ಯಾಪಾರ ಸರಕುಗಳೆಲ್ಲನೂ ಆ ಟ್ರಕ್ಕಲ್ಲಿ ಹಾಕೊಂಡು ಹೊರಟೋಗ್ತಾರೆ. ಇರೋ ಆಧಾರನೂ ಹೋಯ್ತು. ಈಗ ಕನಕರಾವ್ ಹೀಗೆ ಚಿಂತೆ ಮಾಡ್ತಾ ಇರ್ತಾನೆ. ದೇವ್ರೆ, ಏನಯ್ಯ ನಮ್ಗೆ ಈ ಪರಿಸ್ಥಿತಿ? ತಿನ್ನೋದಕ್ಕೆ ತಿಂಡಿ ಇಲ್ಲ, ಇರೋದಕ್ಕೆ ಗೂಡೂನೂ ಇಲ್ಲ, ಕಷ್ಟಪಟ್ಟು ಸಂಪಾದಿಸಿರೋ ಬಟ್ಟೆಗಳೂ ಇಲ್ಲ. ಈಗ ನಾವು ಹೇಗೆ ಬದುಕೋದಪ್ಪ ಅಂತ ಅಳ್ತಾ ಇರ್ತಾನೆ. ಆಗ ಆತನ ಮಗಳು ಮುನ್ನಿ ತಂದೆ ಹತ್ರ ಬಂದು ಹೀಗಂತಾಳೆ. ಅಪ್ಪ, ನೀನೇನು ಕಷ್ಟ ಪಡ್ಬೇಡ, ನಾವೊಂದು ಕೆಲಸ ಮಾಡೋಣವಾ? ಬೀದಿ ಮೇಲೆ ಪ್ಲಾಸ್ಟಿಕ್ ವಾಟರ್ ಬಾಟಲ್ಸ್ನ ಆರಿಸ್ಕೊಂಡ್ಬರೋಣ ಅಪ್ಪ ಅಂತ ಮುನ್ನಿ ಅಂತಾಳೆ. ತಕ್ಷಣ ಅವ್ರ ಮಗಳನ್ನ ಹತ್ರಕ್ಕೆ ತಗೊಂಡು ಮುತ್ಕೊಡ್ತಾನೆ ಕನಕರಾವ್. ತುಂಬ ಒಳ್ಳೆ ಯೋಚನೆ ಹೇಳಿದ್ಯ ತಾಯಿ, ನೀನು ಅಮ್ಮ ಇಲ್ಲೇ ಇರಿ, ನಾನು ಹೋಗಿ ಆ ಪ್ಲಾಸ್ಟಿಕ್ ಬಾಟಲ್ಸ್ನ ಮಾರ್ಕೊಂಡು ನಾನು ಹಣ ತರ್ತೀನಿ. ಇಲ್ಲ ಅಪ್ಪ, ನಾನೂ ನಿನ್ನ ಜೊತೆ ಬರ್ತೀನಿ ಅಂತ ಮುನ್ನಿ ಸಹ ಹೋಗ್ತಾಳೆ. ಆಗ ತಂದೆ ಮಕ್ಕಳಿಬ್ರು ರೋಡ್ ಮೇಲೆ ಪ್ಲಾಸ್ಟಿಕ್ ಬಾಟಲ್ಸ್ನ ಹಾರಿಸ್ಕೊಂಡ್ಬಂದು ಅದನ್ನು ಸಾವುಕಾರ್ಗೆ ಮಾರಬೇಕು ಅನ್ಕೊಳ್ತಾರೆ. ಆಗ ಮುನ್ನಿ ಹೀಗಂತಾಳೆ, ಇಲ್ಲ ಅಪ್ಪ, ನಾನು ಹಾರಿಸಿರೋ ಬಾಟಲ್ಸು ನನ್ನ ಕೇಳಬೇಡ, ಅದು ನನಗೆ ಬೇಕು ಅಂತ ಮುನ್ನಿ ಹೇಳಿದಾಗ ಕನಕರಾವ್ ಆತ ಹಾರಿಸಿರೋ ಬಾಟಲ್ಗೆ ಮಾತ್ರ 100 ರೂಪಾಯಿ ತಗೊಂಡು ಒಂದು ಮರದ ಕೆಳಗೆ ಕೂತಿರೋ ಅವನ ಹೆಂಡತಿ ಹತ್ರಕ್ಕೆ ಹೋಗ್ತಾನೆ. ಆತನೊಂದಿಗೆ ಸೇರಿ ಮುನ್ನಿ ಸಹ ಅವಳ ಬಾಟ್ಲೊಂದಿಗೆ ಅಲ್ಲಿಗೆ ಬರ್ತಾಳೆ. ಆ ಬಾಟಲ್ಸ್ ನೋಡಿ ತಾಯಿ ಹೀಗಂತಾಳೆ, ಯಾಕೆ ಆ ಬಾಟಲ್ಸನ್ನು ಮಾರ್ಕೊಂಡ್ಬರ್ದೆ ಯಾಕೆ ತಂದಿದ್ಯಾ? ಯಾಕಮ್ಮ, ಅಪ್ಪ ತಂದಿರೋ ಹಣ ಇದೆಯಲ್ವಾ ನಮ್ಗೆ? ಬಾಟಲ್ಸ್ ಒಂದಿಗೆ ನಾವ್ ಇರೋದಕ್ಕೆ ನಾನೊಂದು ಒಳ್ಳೆ ಮನೆ ಕಟ್ತೀನಿ. ಮೊದ್ಲೇ ಬರ್ತಾ ಇರೋದು ಮಳೆಕಾಲ, ಹೀಗೆ ಮರದ ಕೆಳಗೆ ನಾವ್ ಹೇಗಿರ್ತೀವಮ್ಮ ಅಂತ ಮುನ್ನಿ ಹೇಳಿದಾಗ ಮಗಳ ಬುದ್ಧಿವಂತಿಕೆಗೆ ಆ ತಂದೆ ತಾಯಿ ಸಂತೋಷ ಪಡ್ತಾರೆ. ಹಾಗೆ ಪ್ರತಿದಿನ ಅವ್ರ ತಂದೆಯೊಂದಿಗೆ ಹೋಗಿ ಹಾರಿಸ್ಕೊಂಬಂದಿರೋ ಪ್ಲಾಸ್ಟಿಕ್ ಬಾಟಲ್ಸ್ ನ ಹಿಡ್ದು ಒಂದು ಖಾಲಿ ಸ್ಥಳದಲ್ಲಿ ಮನೆ ಕಟ್ಟೋಕ್ ಶುರು ಮಾಡ್ತಾಳೆ ಮುನ್ನಿ. ಹಾಗೆ 1 ತಿಂಗಳು ಮುಗಿಯೋಷ್ಟರಲ್ಲಿ ಮನೆ ಕಟ್ಟೋದು ಪೂರ್ತಿ ಆಗುತ್ತೆ. ಮಳೆಗಾಲ ಬಂದ್ಬಿಡತ್ತೆ. ದಿನ ಅವರು ಅವ್ರ ವಾಟರ್ ಬಾಟಲ್ ಮನೆಯಲ್ಲಿದ್ದಾಗ ಹೊರಗಡೆ ತುಂಬಾ ಮಳೆ ಬೀಳ್ತಾ ಇದ್ರೆ ಮನೆಯಲ್ಲಿರೋ ಕನಕರಾವ್ ಹೀಗಂತಾನೆ, ನೋಡುತ್ತೇನೆ ನನ್ ಮಗಳ ಬುದ್ಧಿವಂತಿಕೆನ, ಈಗ ಯಾವ ಮಳೆಗಾಲನೂ ನಮ್ಮನ್ನ ಏನು ಮಾಡಕ್ಕಾಗಲ್ಲ ಅಂತ ಕನಕರಾವ್ ತುಂಬಾ ಖುಷಿ ಪಡ್ತಾನೆ. ಹಾಗೆ ಆ ದಿನ ತುಂಬಾ ಮಳೆ ಬರೋದ್ರಿಂದ ಮನೆಯಲ್ಲಿರೋರ್ಗೆ ಅದು ಗೊತ್ತಾಗ್ಲಿಲ್ಲ. ಅದಕ್ಕೆ ರಾತ್ರಿ ತಿಂದ್ಬಿಟ್ಟು ಮಲಗಿರ್ತಾರೆ. ಬೆಳಗ್ಗೆ ಎದ್ದು ನೋಡಿದಾಗ ಮಳೆ ಇಲ್ಲ, ಆದ್ರೆ ಅವ್ರ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ನೀರಲ್ಲಿ ತೇಲಾಡ್ತಾ ಇರುತ್ತೆ. ಅದನ್ನ ನೋಡಿ ಗಾಬರಿ ಆಗ್ತಾನೆ ಕನಕರಾವ್. ಅಯ್ಯೋ, ಏನಿದು, ನಮ್ಮ ಮನೆ ಕೆಳಗಡೆ ಇಷ್ಟೊಂದು ನೀರು ಬಂದ್ಬಿಟ್ಟಿದೆ, ಆದ್ರೂ ನಮ್ಮ ಮನೆಗೆ ಏನೂ ಆಗ್ಲಿಲ್ಲ. ಅಪ್ಪ, ಇದೊಂದು ಹಳ್ಳವಾದ ಪ್ರದೇಶ, ಇಲ್ಲಿ ಹೀಗೆ ನೀರ್ ಸೇರುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತಪ್ಪ. ಅದಕ್ಕೆ ಈ ಪ್ಲಾಸ್ಟಿಕ್ ಬಾಟಲ್ಸ್ ಮನೆನೂ ಸೇರಿ ಹೊರಗಡೆ ಹೋಗಕ್ಕೆ ಒಂದು ಜಾಗನೂ ಸಿದ್ಧ ಮಾಡಿದ್ದೀನಿ, ಇರಿಯಪ್ಪ ನೋಡಿಸ್ತೀನಿ ಅಂತ ಒಂದು ಹಗ್ಗ ಎಳಿತಾಳೆ. ತಕ್ಷಣ ಅವಳು ಏರ್ಪಾಟು ಮಾಡಿರೋ ಆ ಮಾರ್ಗ ಕಣ್ಣಿಗೆ ಕಾಣಿಸುತ್ತೆ. ಅದನ್ನ ನೋಡಿ ಆ ತಂದೆ ತಾಯಿಯರು ಆ ಹುಡುಗಿ ಬುದ್ಧಿವಂತಿಕೆಗೆ ತುಂಬಾ ಸಂತೋಷ ಪಡ್ತಾರೆ. ಈ ವಿಧವಾಗಿ ಒಂದು ತೇಲಾಡೋ ವಾಟರ್ ಬಾಟಲ್ಸ್ ಮನೆಯನ್ನ ತಯಾರು ಮಾಡಿ ಮುನ್ನಿ ಅವ್ರಿಗೊಂದು ಗೂಡು ಏರ್ಪಾಟು ಮಾಡ್ಕೊಳ್ತಾಳೆ.